ಉಪಚುನಾವಣೆಗಳ ಬಗ್ಗೆ ಚರ್ಚೆ, ಉಪಚುನಾವಣೆಗಳು ಅಂದಾಗ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ಚನ್ನಪಟ್ಟಣ. ಚನ್ನಪಟ್ಟಣದಲ್ಲಿ ಮೈತ್ರಿ ಅಭ್ಯರ್ಥಿ ಯಾರು, ಕಾಂಗ್ರೆಸ್ ಅಭ್ಯರ್ಥಿ ಯಾರು? ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆದರೂ ನಾನೇ ಅಭ್ಯರ್ಥಿ ಅಂತ ತಿಳ್ಕೊಳ್ಳಿ ಅನ್ನೋ ಲೆವೆಲ್ಗೆ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ. ಡಿ ಕೆ ಸುರೇಶ್ ನಾನು ಕ್ಯಾಂಡಿಡೇಟ್ ಆಗೋದಿಲ್ಲ ಅಂತ ಅಗತ್ಯಕ್ಕಿಂತಲೂ ಸ್ಪಷ್ಟವಾಗಿ ಹೇಳಿಯಾಗಿದೆ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಆ ಕಥೆ, ಆದರೆ ಮೈತ್ರಿಯಲ್ಲಿ ಯಾರು? ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಯಾರು? ಈಗಾಗಲೇ ಸಿ ಪಿ ಯೋಗೇಶ್ವರ್ ಚುನಾವಣೆಗೆ ತಯಾರಾಗಿದ್ದಾರೆ, ಆದರೆ ಕುಮಾರಸ್ವಾಮಿಯವರ ರಾಜೀನಾಮೆಯಿಂದ ತೆರವಾಗಿರುವ ಕ್ಷೇತ್ರ ಅದು, ಜೆ ಡಿ ಎಸ್ನ ಕ್ಷೇತ್ರ. ಬಿಜೆಪಿಯ ಸಿ ಪಿ ಯೋಗೇಶ್ವರ್ಗೆ ಈ ಕ್ಷೇತ್ರ ಕೊಡೋದಕ್ಕೆ ಜೆ ಡಿ ಎಸ್ ತಯಾರಾಗುತ್ತಾ ಸದ್ಯಕ್ಕೆ ಪ್ರಶ್ನೆ. ಕುಮಾರಸ್ವಾಮಿ ಅವ್ರನ್ನ ನಾನು ಭೇಟಿಯಾಗಿದ್ದೆ, ನೀವು ತಯಾರಿ ಶುರು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನೀವೇ ಬಂದು ಕ್ಷೇತ್ರದಲ್ಲಿ ಘೋಷಣೆ ಮಾಡಿ ಅಂತ ನಾನು ಅಂದಿದ್ದೀನಿ ಅಂತ ಸಿ ಪಿ ಯೋಗೇಶ್ವರ್ ಹೇಳಿದ್ದು. ಅದಾದ ನಂತರ ಕುಮಾರಸ್ವಾಮಿ ಅವರು ಆ ಥರದ್ದು ಏನೂ ಇಲ್ಲ ಅನ್ನುವ ಅರ್ಥದಲ್ಲಿ ಮಾತಾಡಿದ್ರು, ಆ ಥರದ್ದು ಏನೂ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡೋದು. ಈಗ ಯೋಗೇಶ್ವರ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿ ಅಂತ ತಮ್ಮ ಪಕ್ಷಕ್ಕೆ ಕಿವಿ ಮಾತು ಹೇಳ್ತಾ ಇದ್ದ. ಈ ಮಧ್ಯದಲ್ಲಿ ಒಂದು ಪೇಪರ್ನಲ್ಲಿ ಸುದ್ದಿ ಆಯಿತು, ದೇವೇಗೌಡರ ಮಗಳು ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪತ್ನಿ ಅನಸೂಯ ಕ್ಯಾಂಡಿಡೇಟ್ ಆಗ್ತಾರೆ ಅಂತ. ಅದನ್ನು ಕುಮಾರಸ್ವಾಮಿ ಅವರು ಅಲ್ಲಗಳೆದ್ರು, ಸ್ವತಃ ಡಾಕ್ಟರ್ ಮಂಜುನಾಥ್ ಕೂಡ ಅದನ್ನು ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮುಖಂಡರುಗಳನ್ನ ಕರೆದು ಒಂದಷ್ಟು ಜನ ಮಾತಾಡ್ತೀನಿ, ಆದಷ್ಟು ಬೇಗನೆ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಜೊತೆಗೆ ನನಗೂ ಹೇಳಿದ್ದಾರೆ, ನೀವು ಹೋಗಿ ಎಲ್ಲರನ್ನೂ ನಮ್ಮ ಪ್ರಮುಖವಾದಂಥ ಮುಖಂಡರ ಜೊತೇಲಿ ಮಾತಾಡಿಸಿ ಎಲ್ಲರನ್ನೂ ಅಂತ ಹೇಳಿದ್ದಾರೆ. ಮತ್ತು ಸೂಚ್ಯವಾಗಿ ನಾನೇ ನಿಂತ್ಕೋಬೇಕು ಅಂತಲೂ ಹೇಳಿದ್ದಾರೆ. ನಾನು ಕೂಡ ಈಗ ಅವರಿಂದ ಒಂದು ಅನುಮೋದನೆ ಕಾಯ್ತಾ ಇದ್ದೀನಿ. ನನಗೆ ಸೂಚನೆ ಕೊಡಬೇಕು ಕುಮಾರಸ್ವಾಮಿ ಅವರು, ಯಾಕಂದರೆ ಅವರು ನಮ್ಮ ನಾಯಕರಾಗಿದ್ದಾರೆ. ಅವರು ಒಂದು ಪಕ್ಷದ ಅಧ್ಯಕ್ಷರಾಗಿ ಎನ್ ಡಿ ಎ ಕೇಂದ್ರದ ಮಂತ್ರಿಯಾಗಿ ಪ್ರಮುಖ ಸ್ಥಾನದವರಿಂದ ಅವರ ಸಹಮತನೂ ಬೇಕಾಗ್ತದೆ. ಗೊಂದ ಬೇಡ ಸರ್, ನೀವೇ ಬಂದು ಕ್ಲಿಯರ್ ಮಾಡಬೇಕು, ನೀವೇ ಬಹಿರಂಗವಾಗಿ ಹೇಳಬೇಕು ಯೋಗೇಶ್ವರ್ಗೆ ನಾನು ಹೇಳಿದ್ದೀನಿ ಕೆಲಸ ಮಾಡೋಕ್ಕೆ ಅಂತೇಳಿ, ಆವಾಗ ನಾನು ಹೋಗ್ತೀನಿ ಅಂತ ಹೇಳಿದ್ದೀನಿ. ಎನ್ ಡಿ ಎ ಅಭ್ಯರ್ಥಿ ಅಂತಂದರೆ ಅವ್ರಿಗೂ ಕುಂತು ಮಾತಾಡಬೇಕಾಗ್ತದೆ. ಒಂದು ಎರಡು ಮೂರು ದಿವಸದಲ್ಲಿ ನಮಗೆ ಹೇಳ್ತಾರೆ ಅನ್ನೋ ಒಂದು ಭಾವನೆ ಇಟ್ಕೊಂಡಿದ್ದೀವಿ. ಜೆ ಡಿ ಎಸ್ನ ಶಾಸಕರು ಇರತಕ್ಕಂಥದ್ದು ಈ ಮೂರು ಕ್ಷೇತ್ರದಲ್ಲಿ ರಾಜೀನಾಮೆ ಎಂ ಪಿಗಳಾಗಿರೋದ್ರಿಂದ ರಾಜೀನಾಮೆ ಕೊಟ್ಟಿದ್ದೇವೆ. ಇಲ್ಲಿ ಪ್ರಶ್ನೆ, ನನ್ನ ಕಾರ್ಯಕರ್ತರುಗಳ ಒಪಿನಿಯನ್ನು ನಾನು ತಗೋಬೇಕಲ್ಲ. ನಾನು ಅವ್ರಿಗೂ ಹೇಳಿದ್ದೇನೆ, ನಮ್ಮ ಕಾರ್ಯಕರ್ತರುಗಳನ್ನು ಭೇಟಿ ಮಾಡಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ನಂತರ ತೀರ್ಮಾನ ಮಾಡೋಣ ಅಂತ ಹೇಳಿದ್ದೇನೆ. ಇಲ್ಲಿ ಇನ್ನೂ ಯಾವುದೇ ರೀತಿಯ ತೀರ್ಮಾನಗಳು ಬಿಜೆಪಿ ಹೈಕಮಾಂಡ್ ಜೊತೆನೂ ನಾನು ಚರ್ಚೆ ಮಾಡಿಲ್ಲ, ಅವರು ಇನ್ನೂ ನನ್ನ ಜೊತೆ ಯಾರೂ ಚರ್ಚೆ ಮಾಡಿಲ್ಲ, ರಾಜ್ಯದ ನಾಯಕರುಗಳು ಯಾರೂ ಚರ್ಚೆ ಮಾಡಿಲ್ಲ. ನಮ್ಮ ಪಕ್ಷದ ಮುಖಂಡರುಗಳು, ನನ್ನ ಕಾರ್ಯಕರ್ತರು, ಚನ್ನಪಟ್ಟಣದ ಕ್ಷೇತ್ರದ ನನ್ನ ಮತದಾರರೇನಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ಅಂತಿಮವಾದ ನಿರ್ಣಯ ಮಾಡ್ತೀವಿ. ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಅನಸೂಯ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಗಾಳಿ ಸುದ್ದಿ ಇದೆ. ನಾನು ಇಲ್ಲಿ ಸ್ಪಷ್ಟೀಕರಣ ಕೊಡ್ತೇನೆ, 100% ಅವರು ಸ್ಪರ್ಧೆ ಮಾಡಲ್ಲ, ಇದೆಲ್ಲ ಗಾಳಿ ಸುದ್ದಿ. ಸೊ ಅದರಿಂದ ನಮಗೂ ಮುಜುಗರ ಆಯಿತು ಓದಿ, ಯಾಕೆಂದರೆ ಅನಸೂಯ ಮಂಜುನಾಥ್ ಅವರು 100% ಹೇಳ್ತೀನಿ ಅದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ, ಇದೆಲ್ಲ ಒಂದು ಗೊಂದಲ ಸೃಷ್ಟಿ ಮಾಡತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳ್ತೇನೆ. ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.